ಗ್ರಾಮ ಬದಲಾವಣೆ ಅದರ ಬಗ್ಗೆ ಈಗಾಗಲೇ ನಾವು ಈ ಹಿಂದೆ ಕೂಡ 18ರಲ್ಲಿ ನಿಮ್ಮ ಇದೇ ಪ್ರೆಸ್ ಕ್ಲಬ್ನಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ದು. ನೀವು ನಮ್ಮ ಪತ್ರಕರ್ತರು ಕೂಡ ಈ ಇದರ ವರದಿಯನ್ನು ಬಹಳ ಅಚ್ಚುಕಟ್ಟಾಗಿ ಆ ಸಂದರ್ಭದಲ್ಲಿ ಮಾಡಿದ್ದು. ಹಾಗೆ ನಾವು ರಿಟ್ ಅನ್ನ ದಾಖಲಿಸಿದ ಪರಿಣಾಮವಾಗಿ ಅಂದ್ರೆ ಅಲ್ಲಿ ಆರ್ಡರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಈಗದ ಆರ್ಡರ್ ಅಲ್ಲಿ ಬೊಮ್ಮಾರ್ಪೇಟೆ ಪಂಚಾಯತ್ನಲ್ಲಿ 65 ಲಕ್ಷ ಜಮಾ ಹೊಂದಿದ್ದರೂ ಕೂಡ ಪ್ರಕರಣವು ನ್ಯಾಯಾಲಯದ ವಿಚಾರಣೆಗೆ ಬಾಕಿ ಇದ್ದುದರಿಂದ ಬೊಮ್ಮಾರ್ಪೇಟೆ ಗ್ರಾಮ ಪಂಚಾಯತ್ನ ಕ್ರಿಯಾಯೋಜನೆಯ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡದ ಕಾರಣ ಕಾಮಗಾರಿಯನ್ನು ಮಾಡಲು ಬೊಮ್ಮಾರ್ಪೇಟೆ ಗ್ರಾಮ ಪಂಚಾಯತ್ಗೆ ತೊಡಕಾಗಿದೆ. ಅದರಿಂದ ಅವರು ಡೈರೆಕ್ಷನ್ ಕೇಳಿದ್ರು ಸರ್ಕಾರದಿಂದ, ನಮಗೆ 65 ಲಕ್ಷ ಬೊಮ್ಮಾರ್ಪೇಟೆ ಗ್ರಾಮ ಪಂಚಾಯತ್ನಲ್ಲಿ ಉಂಟು, ಅದನ್ನ ಕ್ರಿಯಾಯೋಜನೆಯನ್ನ ಆಡಳಿತಾತ್ಮಕ ಮಂಜೂರಾತಿ ನೀಡಬಹುದಾ ಬೇಡುವ ಅಂತ. ಆಗ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿ ನೀವು ಕ್ರಿಯಾಯೋಜನೆಯನ್ನು ಮಾಡುವುದು ಬೇಡ, ರಿಟ್ ಪಿಟಿಷನ್ ಪೆಂಡಿಂಗ್ ಇರುವುದರಿಂದ ಸದ್ಯಕ್ಕೆ ಮಾಡಬಾರದು ಅಂತೇಳಿ ಹೇಳಿದ್ರು. ತದನಂತರ ನಮ್ಮ ಮಾನ್ಯ ಪ್ರತಾಪಚಂದ್ರ ಶೆಟ್ಟರು ವಿಧಾನಪರಿಷತ್ ಸದಸ್ಯರು ದಿನಾಂಕ 30/6/21 ಒಂದು ಸರ್ಕಾರಕ್ಕೆ ಪತ್ರ ಬರೆದು ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆಯನ್ನು ಬೊಮ್ಮಾರ್ಪೇಟೆಯಿಂದ ಬಟ್ಟಿಗೆ ವರ್ಗಾಯಿಸಿ ಅಂತ ಹೇಳಿ, ಅಂದ್ರೆ ಈ ಒಂದು ಬಾರಿ ನಮ್ಮ ಗ್ರಾಮ ವಿಕಾಸನ ಮಾರ್ಗಸೂಚಿಯಂತೆ, ಮುಖ್ಯಮಂತ್ರಿ ಗ್ರಾಮ ವಿಕಾಸನ ಮಾರ್ಗಸೂಚಿಯಂತೆ ಒಂದು ಬಾರಿ ಯಾವುದಾದ್ರೂ ಒಂದು ಗ್ರಾಮಕ್ಕೆ ಸರ್ಕಾರದಿಂದ ಅನುಮೋದನೆಗೊಳ್ಳಬೇಕು, ಇಂಥ ಗ್ರಾಮಕ್ಕೆ ಈ ಗ್ರಾಮ ವಿಕಾಸ ಯೋಜನೆಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಅನುಮೋದನೆಗೊಂಡ್ರೆ ಯಾವುದೇ ಕಾರಣಕ್ಕೂ ಅದನ್ನ ತಿದ್ದುಪಡಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಮಾರ್ಗಸೂಚಿ ಅದನ್ನು ಮನಗಂಡು ಈಗ ವಾಪಸ್ ಮಟ್ಟು ಗ್ರಾಮಕ್ಕೆ ಕೊಡಲಿಕ್ಕೆ ಶಿಫಾರಸನ್ನು ಮಾಡಿದರು. ಅದರ ಮೇಲೆ ನಮ್ಮ ಸರ್ಕಾರ ದಿನಾಂಕ 28/12/21 ತಿದ್ದುಪಡಿ ಆದೇಶವನ್ನು ಮಾಡಿ ಮಟ್ಟು ಗ್ರಾಮದಿಂದ ಬೊಮ್ಮರಪೆಟ್ಟು ಗ್ರಾಮದಿಂದ ಮಟ್ಟು ಗ್ರಾಮಕ್ಕೆ ಅನುದಾನವನ್ನು ಹಂಚಿಕೊಟ್ಟಿದೆ ನೀಡಿದೆ. ಆದಷ್ಟು ಬೇಗ ನಮ್ಮ ಪಂಚಾಯತ್ ಸಕ್ರಿಯಗೊಂಡು ಆದಷ್ಟು ಬೇಗ ಕ್ರಿಯೋಜನೆಯನ್ನ ಮಂಡಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಗ್ರಾಮದ ಅಭಿವೃದ್ಧಿಗೆ ಒತ್ತು ನೀಡಬೇಕು. ಈಗಿನ ಪಂಚಾಯತ್ ತುಂಬಾ ನಿಷ್ಕ್ರಿಯ ಅಂತ ಇದೆ, ಅವರು ಗ್ರಾಮದ ಅಂದ್ರೆ 1 ಕೋಟಿ ವರ್ಷ ಅಂತ ಹೇಳಿದ್ರೆ ಈಗ ಡಿಸೆಂಬರ್ ನಲ್ಲಿ ಆರ್ಡರ್ ಆದಾಗ ಅದನ್ನ ಜನವರಿ 1ನೇ ಅಥವಾ ನಮ್ಮ ಕೋಟೆ ಗ್ರಾಮ ಪಂಚಾಯತ್ಗೆ ವಾಪಸ್ ಬಂದಿದೆ. ಅದರ ಕುರಿತು ನಾನು ಈ ಪತ್ರಕರ್ತರನ್ನು ನಡೆಸಿದ್ದೇನೆ. ಈ ಹಿಂದೆ ದಿನಾಂಕ 13/10/2017 ಸರ್ಕಾರದ ಆದೇಶದಂತೆ ಕೋಟೆ ಗ್ರಾಮ ಪಂಚಾಯತ್ನ ಮಟ್ಟು ಗ್ರಾಮಕ್ಕೆ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಡಿಯಲ್ಲಿ 1 ಕೋಟಿ ಅನುದಾನ ಮಂಜೂರಾಗಿದೆ. ಆ ಮಂಜೂರಾದ ಬಳಿಕ ನಮ್ಮ ಕೋಟೆ ಗ್ರಾಮ ಪಂಚಾಯತ್ಗೆ ಪಂಚಾಯತ್ನ ಖಾತೆಗೆ 35 ಲಕ್ಷವನ್ನ ಸರ್ಕಾರದಿಂದ ಜಮಾ ಕೂಡ ಆಗಿದೆ. ತದನಂತರ 17/3/18 ಸರ್ಕಾರ ಒಂದು ತಿದ್ದುಪಡಿ ಆದೇಶವನ್ನ ಹೊರಡಿಸಿ 1 ಕೋಟಿ ಅನುದಾನವನ್ನು ಮಟ್ಟು ಗ್ರಾಮದ ಬದಲಾಗಿ ಗುಮ್ಮರಪೆಟ್ಟಿನ ಗ್ರಾಮಕ್ಕೆ ನೀಡಿದೆ. ಅದರ ವಿರುದ್ಧ ನಾವು 2018 ಇಸ್ವಿಯಲ್ಲಿ ಒಂದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಪಿಟಿಷನ್ ಅನ್ನ ದಾಖಲಿಸಿ ಅದರ ಪರಿಣಾಮವಾಗಿ ರದ್ದುಗೊಂಡಿದ್ದ 1 ಕೋಟಿ ಈ ಲಾಸ್ಟ್ 28/12/2021 ಮರು ನೀಡಬೇಕು ಅಂತೇಳಿ ನಮಗೆ ಆದೇಶ ಆಗಿದೆ. ಈಗಾಗಲೇ ಆದೇಶ ಆಗಿ 6 ತಿಂಗಳು ಸಮೀಪಿಸಿದ್ರು ಕೂಡ ಪಂಚಾಯತ್ನ ಈಗಿನ ಆಡಳಿತದ ನಿಷ್ಕ್ರಿಯತೆಯಿಂದಾಗಿ ನಮಗೆ ಏನು ಅಲ್ಲಿ ಸರ್ಕಾರದಿಂದ ಆದೇಶ ಆಗಿತ್ತು ಅಂತ ಹೇಳಿದ್ರೆ, ಈ 65 ಲಕ್ಷ ತಿದ್ದುಪಡಿ ಆದೇಶದ ಬಳಿಕ ಬೊಮ್ಮರಪೆಟ್ಟಿಗೆ ಹೋಗಿತ್ತು 65 ಲಕ್ಷ. ಅದನ್ನ ಈಗಿನ ಆದೇಶದ ಪ್ರಕಾರ ಅಂದ್ರೆ ಬೊಮ್ಮರಪೆಟ್ಟಿನಿಂದ ವಾಪಸ್ ಮಟ್ಟು ಗ್ರಾಮಕ್ಕೆ ಕೊಡಬೇಕಂತೇಳಿ ಆದೇಶ ಆಗಿದೆ. ಅದರ ಪ್ರಕಾರ 65 ಲಕ್ಷವನ್ನು ನಮ್ಮ ಕೋಟೆ ಗ್ರಾಮ ಪಂಚಾಯತ್ನ ಖಾತೆಗೆ ಜಮೆ ಮಾಡಬೇಕು. ಈಗಾಗಲೇ ಆದೇಶ ಆಗಿ 6 ತಿಂಗಳಾದರೂ ಕೂಡ ಈಗಿನ ಆಡಳಿತದ ನಿಷ್ಕ್ರಿಯತೆಯಿಂದಾಗಿ ಇದುವರೆಗೂ ನಮಗೆ 65 ಲಕ್ಷ ನಮ್ಮ ಕೋಟೆ ಪಂಚಾಯತ್ನ ಖಾತೆಗೆ ವರ್ಗಾವಣೆಗೊಂಡಿದೆ. ಅದರಿಂದ ನಾನು ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ
ಮಾಡ್ತಿದ್ದೇನೆ, ಆದಷ್ಟು ಬೇಗ ಕೊಡಲಿ. ಅಲ್ಲಿ ನಮ್ಮ ಬೊಮ್ಮರಬೆಟ್ಟು ಗ್ರಾಮ ಪಂಚಾಯತ್ನಲ್ಲಿ ಇರುವಂತಹ 65 ಲಕ್ಷವನ್ನ ನಮ್ಮ ಕೋಟೆ ಗ್ರಾಮ ಪಂಚಾಯತ್ ಅಕೌಂಟ್ಗೆ ಹಾಕಿ ಜಮಾ ಮಾಡಿ 1 ಕೋಟಿಯ ಅನುದಾನ ಆದ ನಂತರ ಅದು ಟೋಟಲ್ 1 ಕೋಟಿ ಆಗ್ತದೆ. ಅದರ ನಂತರ ಅದಕ್ಕೆ ನಮ್ಮ ಕ್ರಿಯೆಗಳಿಗೆ ಆಡಳಿತಾತ್ಮಕ ಮಂಜೂರತೆಯನ್ನು ನೀಡಿ ಆದಷ್ಟು ಬೇಗ ಮಟ್ಟು ಗ್ರಾಮದ ಅಭಿವೃದ್ಧಿಗೆ ಸ್ಪಂದನೆಯನ್ನು ನೀಡಬೇಕಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಹೀಗೆ ಜನವರಿ ಫಸ್ಟ್ ವೀಕ್ ಅಥವಾ ಆಗಲೇ ತಗೊಂಡಿದ್ರೆ ಈಗ ಇಷ್ಟೊತ್ತಿಗೆ ಒಂದು 6 ತಿಂಗಳಲ್ಲಿ ಎಲ್ಲ ಕೆಲಸ ಪೂರ್ಣಗೊಳಿಸಬಹುದು. ಆಲ್ರೆಡಿ ಡಿಲೇ ಆಗಿದೆ. 17ರಲ್ಲಿ ಮಂಜೂರಾಗಿದ್ದ ಕಾಮಗಾರಿ ರಾಜಕೀಯ ಕಾರಣಗಳಿಂದ ತುಂಬಾ ಡಿಲೇ ಆಗಿ ಈಗ ಇನ್ನೂ ಕೂಡ ಆರ್ಡರ್ ಆದ ಮೇಲೆ ಕೂಡ ನಾವು 6 ತಿಂಗಳ ಸಾಧಾರಣ ಡಿಲೇಯಿಂದ ಅಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಅದನ್ನ ಅದರ ಬಗ್ಗೆ ಗಮನ ಕೊಟ್ಟು ಬೇಗ ಅಭಿವೃದ್ಧಿಯನ್ನು ಮಾಡಬೇಕಂತೇಳಿ ನಾನು ನಮ್ಮ ಪಂಚಾಯತ್ನ ಕೋಟೆ ಪಂಚಾಯತ್ನ ಈಗಿನ ಆಡಳಿತ ಮಂಡಳಿ ಕೂಡ ಮನವಿಯನ್ನು ಮಾಡ್ತೇನೆ. ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆಯು ಮುಕ್ತಾಯದ ಹಂತದಲ್ಲಿರುವ ಕಾರಣ ಈಗಾಗಲೇ ಸರ್ಕಾರದಿಂದ 95 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದ್ದು ಅನುದಾನವನ್ನು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕೋರಿರುವಂತೆ ಮಟ್ಟು ಗ್ರಾಮದ ಅಭಿವೃದ್ಧಿಗೆ ಬಳಸಿಕೊಂಡು ಕೂಡಲೇ ಮಾರ್ಗಸೂಚಿಯ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಸರ್ಕಾರಕ್ಕೆ ವರದಿ ನೀಡುವಂತೆ ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ನಂಬರ್ 1914/2018 ಪ್ರಕರಣವನ್ನು ಮುಕ್ತಾಯಗೊಳಿಸುವಂತೆ ತಿಳಿಸಿದೆ. 35 ಲಕ್ಷ ಕೊಟ್ಟೆ ಪಂಚಾಯತ್ನಲ್ಲಿ ಜಮಾ ಆಗಿದೆ, 65 ಲಕ್ಷ ಬೊಮ್ಮರಬೆಟ್ಟು ಗ್ರಾಮ ಪಂಚಾಯತ್ನಲ್ಲಿ ಜಮಾ ಆಗಿದೆ. ಅವರ ನಿರ್ದೇಶನ ಕೂಡಲೇ ಮಾಡಬೇಕಂತೇಳಿ, ಕೂಡಲೇ ಅಂದ್ರೆ ಟೈಮ್ ಬೌಂಡ್ ಏನು ಕೊಡಲಿಲ್ಲ, ಆದ್ರೆ ಟೈಮ್ ಬೌಂಡ್ ಕೊಡಲಿಲ್ಲ ಅಂತ ಹೇಳಿದ ಕೂಡಲೇ ಅದನ್ನ ಸುಮ್ಮನೆ ಬದಿಗಿಟ್ಟು 6 ತಿಂಗಳ ತನಕ ಕಾಯ್ದಲ್ಲ. ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಇಲ್ಲ. ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಪಂಚಾಯತ್ ಆಡಳಿತಾತ್ಮಕವಾಗಿ ಆಡಳಿತಾತ್ಮಕವಾಗಿ ಕೂಡ ಈಗಾಗಲೇ ಬಹಳಷ್ಟು ನಾನು ಕೂಡ ಫಾಲೋ ಮಾಡಿದ್ದೇನೆ.